ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈವ್ ನಲ್ಲಿ ಗೃಹಜ್ಯೋತಿ ಜಾರಿಯಿಂದ ವಿದ್ಯುತ್ ಸರಬರಾಜು ಕಂಪನಿಗಳ ಆದಾಯಕ್ಕೆ ಹೊಡೆತ ಬೀಳಲಿದೆ. ಪರ್ಯಾಯ ಆದಾಯ ವ್ಯವಸ್ಥೆಗೆ ಬೆಸ್ಕಾಮ್ ಪ್ಲಾನ್ ರೂಪಿಸುತ್ತಿದೆ. ಇತ್ತೀಚೆಗೆ ರಾಜಧಾನಿಯಲ್ಲಿ ಸವಾರರು ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೊರೆ ಹೋಗ್ತಿದ್ದಾರೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಈಗಾಗಲೇ 468 ಇವಿ ಕೇಂದ್ರಗಳು ಕಾರ್ಯಾಚರಣೆ ಮಾಡುತ್ತಿವೆ. ಈಗ 1100 ಇವಿ ಕೇಂದ್ರಗಳನ್ನು ಸ್ಥಾಪಿಸಲು ಬೆಸ್ಕಾಂ ಯೋಜಿಸಿದ್ದು, ಮುಂದಿನ 3 ತಿಂಗಳಲ್ಲಿ 350 ಹೆಚ್ಚು ಇವಿ ಕೇಂದ್ರ ತೆಗೆಯುವ ಗುರಿ ಹೊಂದಿದೆ. ನೋಡಿ, ಎಲ್ಲೆಲ್ಲ ಬೇಡಿಕೆ ಇದೆ ಅಲ್ಲಿ ನಾವು ಆಲ್ರೆಡಿ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನು ಮಾಡ್ತಾ ಇದ್ದೀವಿ, ಬಟ್ ಇನ್ನೂ ಅಷ್ಟು ಜಾಸ್ತಿ ಬೇಡಿಕೆ ಇದೆ. ಪ್ರೈವೇಟ್ನವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಪ್ರೈವೇಟ್ನವರು ಚಾರ್ಜಿಂಗ್ ಸ್ಟೇಷನ್ ಹಾಕ್ತಾ ಇದ್ದಾರೆ. ಪ್ರೈವೇಟ್ನವ್ರಿಗೆ ಕಂಪೇರ್ ಮಾಡಿದರೆ ನಮ್ಮ ರೇಟು ಭಾಳ ಕಡಿಮೆ ಇದೆ. ಈವನ್ ನ್ಯಾಷನಲ್ ಹೈವೇ ಇದೆಯಲ್ಲ, ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆಗೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನ ಪ್ರಸಿದ್ಧ ಕೆರೆಗಳಲ್ಲಿ ಒಂದಾದ ಹಲಸೂರು ಕೆರೆ ಮಲಿನವಾಗಿದೆ. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಗೆ ಜನರು ಹೂ ಹಣ್ಣು ಸೇರಿದಂತೆ ಪೂಜೆಗೆ ಬಳಸುವ ವಸ್ತುಗಳನ್ನ ಕೆರೆಗೆ ಹಾಕ್ತಿದ್ದಾರೆ. ಕೆರೆ ತುಂಬಾ ಪ್ಲಾಸ್ಟಿಕ್ ಸೇರಿದ್ದು ಜಲಚರ ಜೀವಿಗಳು ಮತ್ತು ಹಕ್ಕಿಗಳು ಅಪಾಯ ಎದುರಿಸುತ್ತಿವೆ. ಇಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ, ಅದು ಅದನ್ನು ಎಲ್ಲ ಎನ್ವೈರನ್ಮೆಂಟ್ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಇದು ಪ್ರಾಣಿ ಪಕ್ಷಿಗಳಿಗೆಲ್ಲ ಅದು ಯೂಸ್ ಆಗುತ್ತಾ ಇದೆ. ಇನ್ನೂ ಅದು ಒಂದು ಈ ಕಚ್ಚರ ನೀರೆಲ್ಲ ಬಿಡಲ್ಲ ಅಂತ ಇನ್ನೂ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಬರೋ ಚಾಕಡಿ ಇಲ್ಲದೆಲ್ಲ ಬಿಟ್ಟಲ್ಲ ಅಂತ ಇನ್ನೂ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಎಲ್ಲ ವೇಟ್ ವಾಕಿಂಗ್ ಎಲ್ಲ ಬರ್ತಾ ಇದ್ದಾರೆ, ಸ್ವಲ್ಪ ಟೈಮಿಂಗ್ ಯೂಸ್ ಮಾಡಬೇಕು, ತುಂಬ ಕಡಿಮೆ ಇರೋದು, ಸ್ವಲ್ಪ ಲೇಟಾಗಿ ಬರೋಲ್ಲ, ಸ್ವಲ್ಪ ಯೂಸ್ ಮಾಡೋಕ್ಕೆ ಥರ ಇರಬೇಕು ಅಂತ ಹೇಳ್ತೀನಿ. ನಗರದ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿಂದು ಡೇಟಾ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಭಾಗದಿಂದ ಟೆಕ್ ವಿಸ್ತಾರ ಪ್ರಾಜೆಕ್ಟ್ ಪ್ರದರ್ಶನ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಹೊಸ ಹೊಸ ಆವಿಷ್ಕಾರಗಳನ್ನು ತಯಾರಿಸಿ ಪ್ರದರ್ಶನ ಮಾಡಿದರು. ರೋಬೋಟಿಕ್ ತಂತ್ರಜ್ಞಾನ ಬಳಸಿದ ರೋಬೋ ಪ್ರದರ್ಶನದ ಕೇಂದ್ರ ಬಿಂದುವಾಗಿತ್ತು. ಕೋವಿಡ್ ಟೈಮಲ್ಲೆಲ್ಲ ಏನಾಯಿತು ಅಂದರೆ ಲಾಕ್ಡೌನ್ ಎಲ್ಲ ಮಾಡಿ ಯಾರನ್ನೂ ಬಿಡ್ತಿರ್ಲಿಲ್ಲ. ಸೊ ಅಲ್ಲಿಂದ ಪೇಷೆಂಟ್ಸಿಗೆ ಟ್ಯಾಬ್ಲೆಟ್ ತೊಗೊಳಕ್ಕೂ ಆಗ್ತಿಲ್ಲ, ಅವ್ರನ್ನ ಮಾತಾಡ್ಸೋಕ್ಕೂ ಆಗ್ತಿರ್ಲಿಲ್ಲ. ಸೊ ರೋಬೋಟ್ ಮಾಡಿಟ್ಟರೆ ಯಾರು ಎಲ್ಲಿಂದ ಬೇಕಾದರೂ ಅದನ್ನು ಮಾತಾಡ್ಬೋದು. ನೀವೊಂದು ರೋಬೋಟ್ ಮಾಡಿ ಮನೇಲಿಟ್ಟರೆ ವಯಸ್ಸಾದವ್ರಿಗೂ ಆಗುತ್ತೆ, ಬೆಡ್ ಬ್ರಿಡನ್ ಪೇಷೆಂಟ್ಸ್ಗೂ ಆಗುತ್ತೆ. ಸೊ ಅದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರಾಜೆಕ್ಟ್ ಮಾಡಿರೋದು. ವೈಫೈ ಕಂಟ್ರೋಲ್ ಮಾಡಿದ್ದೀವಿ, ಸೊ ಆ್ಯಂಡ್ ಮೂಮೆಂಟ್ಸ್ ಎಲ್ಲ ನೀವು ಎಲ್ಲೇ ಕೂತ್ ಬೇಕಾದರೂ ಮಾಡ್ಬೋದು, ಅಂದರೆ ನಿಮ್ಮ ಆ್ಯಬ್ಸೆನ್ಸ್ ಅವ್ರಿಗೆ ಫೀಲ್ ಆಗೋಲ್ಲ. ಸೊ ಒಂದು ಕ್ಯಾಮ್ರಾ ಇರುತ್ತೆ, ಸೊ ಕ್ಯಾಮ್ರಾಯಿಂದ ನೀವು ಅವ್ರನ್ನೂ ಮಾತಾಡ್ಸ್ಬೋದು, ಈ ಕಡೆಯಿಂದ ಪೇಷೆಂಟು ಮಾತಾಡ್ಸ್ಬೋದು.